ಇಂದಿನ ನಮ್ಮ ನಾಯಕರು ಜಿಲ್ಲಾ ಕಾಂಗ್ರೆಸ್ ಖಜಾಂಚಿ ಅವರಾಗಿರ್ತಕ್ಕಂಥ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ರಾಮಪ್ರಸಾದ್ ಅಣ್ಣ ಅವರ 63ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇಂತ ಹುಟ್ಟುಹಬ್ಬಗಳು ನಮ್ಮ ರಾಮಪ್ರಸಾದ್ ಅಣ್ಣ ಅವರು ಇನ್ನೂ ಹಲವಾರು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾವು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರು ನಮ್ಮ ಸುಮಾರು ವರ್ಷಗಳಿಂದ ಉದ್ಯಮಿಗಳಾಗಿ ನಮ್ಮ ಬಡ ಜನರಿಗೆ ಕೈಲಾದಷ್ಟು ಸಹಾಯ ಮಾಡ್ತಾ ಈಗಲೂ ಇದು ಅರ್ಧ ಗಂಟೆ ಮೊದಲಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರ ಜೊತೆ ಹೋಗಿ ಗವರ್ನಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿ ನಮ್ಮ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಈ ವೇದಿಕೆಗೆ ಬಂದು ಅವರು 63ನೇ ಹುಟ್ಟುಹಬ್ಬವನ್ನು ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಯುವ ನಾಯಕರುಗಳೆಲ್ಲ ಸೇರಿ ಅಭಿಮಾನ ತಮ್ಮ ಆರ್ವಿ ಕೆವಿ ರಾಮಪ್ರಸಾದ್ ಕೆವಿಆರ್ ಅಂತ ಹೇಳಿಬಿಟ್ಟು ಯುವ ಬಳಗದವರು ಸೇರಿ ಈ ದಿನ ನಾವು ಕರೋನಾ ಇರೋದ್ರಿಂದ ಕೂಡ ಸುಮಾರು ಸ್ವಲ್ಪ ಜನಗಳು ಮಾತ್ರ ಬಂದು ಇಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವರಿಗೆ ಇನ್ನೂ ಒಳ್ಳೆ ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಗಲಿ ಅಂತೇಳ್ಬಿಟ್ಟು ಕೂಡ ನಮ್ಮ ಒಂದು ಅಭಿಪ್ರಾಯ ಆಗಿರುತ್ತದೆ ಅದೇ ರೀತಿಯಾಗಿ ನಮ್ಮ ರಾಮಪ್ರಸಾದ್ ಅಣ್ಣನಿಗೆ ಮತ್ತೊಂದು ಸಲ ನಾವು 63ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಕೆ ಜೈ ಬೋಲೋ ಸೋನಿಯಾ ಗಾಂಧಿ ಕೆ ಜೈ ಬೋಲೋ ಕೆಎಚ್ ಮುನಿಯಪ್ಪಗೆ ಜೈ ಬೋಲೋ ರಾಮಪ್ರಸಾದ್ ಅಣ್ಣ ಅವರಿಗೆ ಈ ದಿನ ವಿಶೇಷತೆ ತನ್ನೆಲ್ಲರಿಗೂ ಗೊತ್ತಿರೋದೆ ಇವತ್ತು ನಮಗೆ ಗೊತ್ತಿದ್ದ ಹಾಗೆ ನಾನು ಪ್ರೈಮರಿ ಸ್ಕೂಲಿಂದ ನೋಡ್ತಾ ಇದ್ದೀನಿ ನಮ್ಮ ರಾಮಪ್ರಸಾದ್ ಅಣ್ಣ ಅವರನ್ನ ಇದೇ ರೀತಿ ಬಡವರ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಈಗ ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಜಗದೀಶ್ ಅವರು 63ನೇ ಅಂತ ನಮ್ಗೆ ಆ ಥರ ಕಾಣಿಸ್ತಾ ಇಲ್ಲ ಆ 41 ಅಥವಾ 39 ಅರ್ಥ ಆಗ್ತಾ ಇಲ್ಲ ಆ ಥರ ಕಾಣಿಸ್ತಾ ಇದ್ದಾರೆ ಇದೇ ರೀತಿ ಅವರು 100 ವರ್ಷ ಆಯಸ ಭಗವಂತ ಕೊಟ್ಟು ಇದೇ ರೀತಿ ಕುಟುಂಬಗಳನ್ನು ಆಚರಿಸ್ಕೋಬೇಕು ಅಂತೇಳಿ ಅವರಿಗೂ ಆ ಕುಟುಂಬ ವರ್ಗದವರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಪ್ರಾರ್ಥಿಸ್ಕೊಳ್ತಾ ಇದೇ ರೀತಿ ಬಡವರ ಸೇವೆಯಲ್ಲಿ ದಿನನಿತ್ಯ ಪ್ರತಿದಿನ ಪ್ರತಿ ವಾರ ಪ್ರತಿ ವರ್ಷ 100 ವರ್ಷಗಳವರೆಗೂ ಇದೇ ಒಂದು ರೀತಿ ಈ ನಿಮ್ಮ ಅಭಿಮಾನ ಬಳಗ ಏನಿದೆ ಈ ಪ್ರೀತಿ ಇದೇ ರೀತಿಯಾಗಿ ಇವರಿಗೆ ಹಂಚಬೇಕು ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ಅವರು ಸದಾ ನಮ್ಮ ಜೊತೆಗಳಿದ್ದು ಅವ್ರ ಕೈದಾದ ಸೇವೆ ಏನು ಮಾಡ್ತಾರೆ ಅದನ್ನು ಮಾಡ್ಬೇಕಂತೇಳಿ ಬಂದಿರತಕ್ಕಂಥ ನಮ್ಮ ಹುಡುಗಾಂತ ಎಲ್ಲ ಬಂಧುಗಳು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಮ್ಮ ಎಲ್ಲ ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷ ವೆಂಕಟರಮಣ್ಣವರು ನಮ್ಮ ಎಸ್ ಎಸ್ ಎಲ್ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ವೆಂಕಟಪತಿ ಅವರು ಕಪ್ಪನೋಳು ಪಂಚಾಯತಿ ಎಸ್ ಸಿ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಲೋಕೇಶ್ ಅವರು ಅಮೆರಿಕಲ್ ಪಂಚಾಯತಿಯಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅನಿಲ್ ಅವರು ಮುಳುಗಾಗಲು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸಂಕೇತ್ ಅವರು ಹಾಗೂ ಈ ಕಾರ್ಯಕ್ರಮಕ್ಕೆ ರೂವಾಯಿಲಾಗಿರ್ತಕ್ಕಂಥ ನಮ್ಮ ಮೂರ್ತಿ ಅವರು ಮತ್ತು ಅರವಿಂದ್ ಅವರು ಈ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಜಗದೀಶ್ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಕುಮಾರ್ ಅವರು ಹಾಗೆ ಎಸ್ ಎಸ್ ಎಲ್ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ನಮ್ಮ ಪವನ್ ಅವರು ಈ ತರ ನಾನಾ ರೀತಿ ಹಾಗೂ ಜೊತೆಗೆ ಪತ್ರಕರ್ತರಾಗಿರುವ ಎಲ್ಲ ನಮ್ಮ ಕೋಲಾರ ಜಿಲ್ಲಾ ಪತ್ರಕರ್ತರು ಮುಡುಗಾಲ್ ಜಿಲ್ಲಾಕರ್ತರು ಇನ್ನೂ ಬಹಳಷ್ಟು ಜನರು ಬಂದ್ರೆ ಡಿಸಿಸಿ ಸೆಕ್ರೆಟರಿ ಪರ್ವೇಜ್ ಡಿಸಿಸಿ ಪರ್ವೇಜ್ ಅವರು ನಮ್ಮ ಸೆಕ್ರೆಟರಿ ಆಗಿರ್ತಾರೆ ಪರ್ವೇಜ್ ಅವರು ಅವ್ರ ಸ್ನೇಹಿತರು ಕಿಸಾನ್ ಕೆಸ್ಎಲ್ನ ಜನರಲ್ ಸೆಕ್ರೆಟರಿ ಸಮಿ ಅವರು ಕಿಸಾನ್ ಸೆಲ್ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಮ್ಮ ಸಮಿ ಅವರು ಇನ್ನ ಹೆಸರು ಬಿಟ್ಟು ದಯವಿಟ್ಟು ಕ್ಷಮಿಸಬೇಕು ಇನ್ನೂ ಕಾರ್ಯಕ್ರಮ ಇದೆ ಮಾತಾಡೋದಿದ್ದಾರೆ ಮಾತಾಡ್ತಾರೆ ದಯವಿಟ್ಟು ತಮ್ಮ ಆಶೀರ್ವಾದ ಅಭಿಮಾನ ಹೀಗೆ ಇರಲಿ ಸದಾಕಾಲ ಇರಲಿ ಆ ಅಧ್ಯಕ್ಷನ ಏನಿದೆ ಅದರಲ್ಲಿ ಭಗವಂತ ಒಳ್ಳೇದು ನೋಡಿ ಆ ತಿರುಮಲ ವೆಂಕಟೇಶ್ವರ ಸ್ವಾಮಿ ಅವರ ಅನುಗ್ರಹದಿಂದ ಈ ಕಡೆ ನಮ್ಮ ಆಂಜನೇಯ ಅನುಗ್ರಹದಿಂದ ಹಾಗೂ ನಮ್ಮ ಕೊಡುಮಲೆ ಗಣಪತಿ ಆಶೀರ್ವಾದದಿಂದ ಅವರಿಗೆ ಎಂ ಎಲ್ ಸಿ ಆಗಬೇಕಂತ ನಾನು ಪ್ರಸಾದ್ ನಮ್ಮ ರಾಮಪ್ರಸಾದ್ ಅಣ್ಣ ಅವ್ರಿಗೆ ಆ ಅಧಿಕಾರ ಬರಲಿ ಸ್ನೇಹಿತರಾದಂತ ಪ್ರಸಾದ್ ಅಣ್ಣ ಅವ್ರು ಕೂಡ ಬಹಳಷ್ಟು ಅನುಭವ ಮಾಡಿದ್ರೆ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಒಂದು ಸುತ್ತ ನನ್ನ ಎರಡು ಮಾತು ಮುಗಿ ಕೊಟ್ಟರು ಅವಕಾಶ ತಮ್ಮೆಲ್ಲರೂ ಕೂಡ ಜೈ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಮುಖಂಡರು ಹಿರಿಯರು ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಬಿಟ್ಟು
ಬೇರೆ ಯಾವುದೇ ಪಕ್ಷಕ್ಕೆ ಮುಖ ಮಾಡತಕ್ಕಂತ ವ್ಯಕ್ತಿ ಅಲ್ಲ ಇವರು ಸೇವೆ ಸುಮಾರು ವರ್ಷಗಳಿಂದ ನಾನು ಅತ್ತರದಿಂದ ಕಂಡಿದ್ದೇನೆ ಬಡವರಿಗೆ ರೈತರಿಗೆ ಇವರು ವರದರಾಜ ಅಂತ ಹೇಳಿಬಿಟ್ಟು ಅವರ ತಂದೆ ಹೆಸರು ಅವರು ಕಾಲದಿಂದ ಮತ್ತೆ ಇವರು ಮುಳಬಾಗ ತಾಲೂಕಿನಲ್ಲಿ ಆರ್ಯ ಸಮಾಜದಲ್ಲಿ ಎರಡು ಫ್ಯಾಮಿಲಿಗಳಿದೆ ಮೊದಲು ನಮ್ಮ ವರದರಾಜು ಗುಪ್ತ ಅವರ ಫ್ಯಾಮಿಲಿ ಮತ್ತು ಅಂಬಳಿಕಲ್ ಫ್ಯಾಮಿಲಿ ಅಂದರೆ ಚಿಕ್ಕರೆಡ್ಡಪ್ಪ ಕೃಷ್ಣ ಶೆಟ್ಟಿ ಅಂದರೆ ಕಿಟ್ಟಣ್ಣ ಅವ್ರ ಫ್ಯಾಮಿಲಿ ಇವರು ಎರಡು ಫ್ಯಾಮಿಲಿನೇ ರಾಜಕೀಯದಲ್ಲಿ ಅಷ್ಟೋ ಇಷ್ಟೋ ಬೆಳಕಿಗೆ ಬಂದಿರತಕ್ಕಂಥ ಒಂದು ಕುಟುಂಬಗಳು ಇವರು ಸದಾ ಜನರ ಸೇವೆ ಮಾಡ್ತಾ ಅವರು ಅಷ್ಟೇ ಇವರು ಅಷ್ಟೇ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮಗಳು ಯಶಸ್ವಿ ಮಾಡಿ ಇದು ಮಾಡಿ ಪಕ್ಷಕ್ಕೆ ಭಾಳಷ್ಟು ದುಡಿದಿದ್ದಾರೆ ಇವರು ಇವತ್ತಿನ ದಿನ ಇವರ ಹುಟ್ಟುಹಬ್ಬದ ಅಂದರೆ ಬಡವರಿಗೆ ಹಣ್ಣು ಹಂಪಲು ಕೊಟ್ಟರು ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೂಟ್ಸು ಎಲ್ಲ ಕೂಡ ರೋಗಿಗಳಿಗೆ ಕೊಟ್ಟು ಬಂದ್ವಿ ಅದೇ ರೀತಿ ಇವರು ಆಯಸ್ಸು ಆರೋಗ್ಯ ಕುಟುಂಬದವ್ರಿಗೂ ಮತ್ತು ಇವ್ರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜಗದೀಶ್ ಅವರು ಬಂದಿದ್ದಾರೆ ನಮ್ಮ ಕಾರ್ಗಿಲ್ ವೆಂಕಟೇಶ್ ಬಂದಿದ್ದಾರೆ ವೆಂಕಟಪತಿ ಬಂದಿದ್ದಾರೆ ನಮ್ಮ ವೇಣು ಬಂದಿದ್ದಾರೆ ಇನ್ನಾಕ ಅನೇಕ ಮಿತ್ರರು ಕೂಡ ಯುವಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದರೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಈ ದಿನ ಒಂದು ಸುದಿನ ನಾನು ಇಂಥ ಕಾರ್ಯಕ್ರಮಗಳಿಗೆ ಭಾಳ ದೂರ ಯಾಕಂದರೆ ನನ್ನ ಮನಸ್ಸಿನಲ್ಲಿರೋದು ಆಗಲೇ ವೆಂಕಟರಮಣ್ಣನ ಜಗದೀಶ್ ಅವರು ಹೇಳಿದರು ಜಗದೀಶ್ ಅವ್ರ ತಂದೆ ಗುಲ್ಪಲ್ ಸೀನಣ್ಣ ಅವರು ನನಗೆ 40 ವರ್ಷದಿಂದ ನಾವೆಲ್ಲ ಆತ್ಮೀಯರು ವೆಂಕಟರಮಣ್ಣ ಎಲ್ಲ ಸಂಘಟನೆಗಳು ಪಾಲ್ಗೊಂಡು ಬಡಬಗ್ಗರಿಗೆ ಇಲ್ಲಿ ಹಾಸ್ಟೆಲ್ಗಳಿಗೆ ತೊಂದರೆ ಇದ್ದಾಗ SC ST ಅವ್ರಿಗೆ ಅಂದರೆ ಹಾಸ್ಟೆಲೇ ಕೊಟ್ಟಿಲ್ಲ ಇದೇ ಜಾಗದಲ್ಲಿ ಅವ್ರಿಗೆ ಬಿಲ್ಡಿಂಗ್ ಕೂಡ ಕೊಟ್ಟಿದ್ದೆ ನಾನು ಫ್ರೀಯಾಗಿಯೇ ಕೊಟ್ಟೆ ಅದು ನಾನು ಹೇಳ್ಕೋಬಾರ್ದು ಆದರೂ ಸಂದರ್ಭ ಬಂದಿಂದ ಕೇಳ್ತಾ ಇದ್ದೀನಿ ಸೇವೆಗಳು ಹಿಂಗೆ ಮಾಡ್ತಾಯಿರ್ತೀವಿ ನಾವು ಎಲೆ ಮರೆ ಕಾಯಿ ಇದ್ದಂಗೆ ನಮ್ಮ ಉದ್ದೇಶ ಜನಗಳಿಗೆ ಅನುಕೂಲ ಆಗಬೇಕು ಇದು ಮಾಡಬೇಕು ಆದರೆ ಇಲ್ಲಿ ನಮ್ಮ ಸ್ನೇಹಿತರು ಶಿಷ್ಯನರು ಅಭಿಮಾನಿಗಳು ಮತ್ತು ನಮ್ಮ ಪಕ್ಷದ ನಾಯಕರುಗಳು ಎಲ್ಲ ಸೇರಿ ನನಗೆ ತಿಳಿದಂಗೆ ಇದನ್ನು ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಯಾಕೆ ಏನು ಅಂತ ಅವರಿಗೆ ಪ್ರಶ್ನೆಗೆ ಬಿಟ್ಟಿದ್ದೀನಿ ಇದಾಗಲೇ ನಮ್ಮ ನಾಯಕರು ಹೋಗಿದ್ದೆ KH ಮುನಿಯಪ್ಪ ಅವರು ಇವತ್ತಿಲ್ಲಿ 12 ಗಂಟೆಗೆ ಬರ್ತಾಯಿದ್ರು ಬೆಳಗ್ಗೆ ಸೋನಿಯಾ ಗಾಂಧಿ ಮೇಡಮ್ ಅವರು ಅವ್ರಿಗೆ ಅಪಾಯಿಂಟ್ಮೆಂಟ್ 10:30 ಕೊಟ್ಟಿದ್ದಕ್ಕೆ ತಕ್ಷಣ ನನಗೆ ಪರ್ಮಿಷನ್ ಅವ್ರೇನು ಪರ್ಮಿಷನ್ ನಾನು ಕೇಳಬೇಕಾರೋ ಕೆಲಸ ಇಲ್ಲ ಆದರೂ ಅವ್ರ ಗೌರವ ಅಂಥ ದೊಡ್ಡ ವ್ಯಕ್ತಿ ನಡಪ ಹಿಂಗಿದೆ ನೀನು ಯಾವ್ದು ಹೇಳಿದ್ರೆ ಅದು ಅಂತ ಪಾಪ ಅವರು ಅವ್ರದ್ದು ಒಂದು ಕನಸಿದೆ ಅದು ನೆರವೇರಬೇಕು ಅಂತ ಇಲ್ಲ ನೀವು ಅದಕ್ಕೆ ಹೋಗಿ ಬನ್ನಿ ನಮ್ಮ ಸ್ನೇಹಿತರು ಆತ್ಮೀಯರು ಎಲ್ಲ ಇದ್ದಾರೆ ಅಂತಂದೆ ಹೋಗಲಿ ನಾನು ಈವ್ನಿಂಗ್ ಆದರೂ ಬರ್ತೀನಂದರೆ ಬೇಡ ಸರ್ ಇನ್ನೊಂದು ಸರ್ತಿ ಇದಿದೆ ಮಾಡೋಣ ಅಂತ ನಾನೇ ಹೇಳಿದೆ ಅವರು ಎಲ್ಲರಿಗೂ ಅವರ ಪರವಾಗಿ ನನಗೆ ಉತ್ಪೂರ್ವಕವಾದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಬರ್ತಡೇ ಶುಭಾಶಯಗಳು ನಾವೊಂದು ಕಾಯಿನ್ಗೆ 2 ಮುಖಗಳಿದ್ದಂಗೆ ಅದು ಅವರೇ ಹೇಳಿದ್ರು ನಾನು ಹೇಳಲಿಲ್ಲ ಈ ಪ್ರೀತಿ ವಾತ್ಸಲ್ಯ ಹಂಗಿದೆ ಅದಕ್ಕಿಂತ ಮಿಗಿಲಾಗಿ ನೀವೆಲ್ಲ ಇವತ್ತು ಮಾಡಿರೋದು ನನಗೆ ಮಾತುಗಳೇ ಬರ್ತಾಯಿಲ್ಲ ಇಷ್ಟೆಲ್ಲ ಏನಪ್ಪ ಇದು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರೂ ಅಣ್ಣ ನಿನ್ನೆಲ್ಲರಿಗೂ ಸೇವೆ ಮಾಡಿದ್ಯಾ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅವರಿಷ್ಟು ವಿಜೃಂಭಣೆಯಾಗಿ ಮಾಡಿದ್ದಾರೆ ಇದು ಚಿಕ್ಕದು ಚೊಕ್ಕದು ಅಂತಲ್ಲ ಅಭಿಮಾನ ಈ ಅಭಿಮಾನ ಹೆಂಗೆ ಅಂದರೆ ಇವಾಗ ಹೆಂಗೆ ಕೆರೆಗಳೆಲ್ಲ ಕೋಡಿ ಹರಿತಾ ಇದೆಯೋ ಆ ಭಗವಂತನ ಆನಂದದಿಂದ ಇವ್ರ ಮನಸ್ಸುಗಳ ಆನಂದ ಈ ಥರ ಕೋಡಿ ಹರಿದಿದೆ ಆ ಕೋಡಿಗೆ ಯಾರೂ ಅಣೆಕಟ್ಟು ಕಟ್ಟೋಕ್ಕಾಗಲ್ಲ ಅದು ವಿಶೇಷ ನಮ್ಮ ಜಿಲ್ಲೆಯೆಲ್ಲ ಇವಾಗ ಸ್ವಲ್ಪ ಸಮೃದ್ಧಿಯಾಗಿದೆ ಇನ್ನು 5 ವರ್ಷ ನೀರಿಗೆ ಕೊರತೆ ಇಲ್ಲ ನಮ್ಮ ಅಭಿಮಾನಿಗಳೆಲ್ಲ ಹೆಸರು ಎಲ್ಲರೂ ಇವಾಗ ಹೇಳಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ ಚಿಕ್ಕವರಾಗಲಿ ದೊಡ್ಡವರಾಗಲಿ ನಮಸ್ಕಾರಗಳನ್ನು ತಿಳಿಸುತ್ತಾ ನಿಮ್ಮ ಸೇವೆಗೆ ಸದಾ ನಾನು ಇದೇ ರೀತಿಯಲ್ಲಿ ಸಿದ್ಧನಾಗಿರುತ್ತೇನೆ ನನಗಿಂತ ಇದು ಸನ್ಮಾನ ಅನ್ನೋದಕ್ಕಿಂತ ನೀವಿಟ್ಟಿರೋ ಅಭಿಮಾನವನ್ನು ನಾನು ಮರೆಯಲ್ಲ ಮರೆಯೋಕ್ಕಾಗಲಾರ್ದು
ನಿಮಗೆ ಎಂತ ಸಮಯದಲ್ಲಾದರೂ ನನ್ನ ಕೈಯಲ್ಲಾಗಿದ್ದ ಸಹಾಯನ ಸದಾ ಮಾಡುತ್ತೇನೆ ಅಂತ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಕ್ತಾಯ ಮಾಡಿದ್ದೇನೆ. ಹಾಗೂ ನನ್ನ ಶ್ರೀಮತಿ ಪದ್ಮ ಮತ್ತು ನನ್ನ ಮಗ ಕನಕರಾಜು, ಸೊಸೆ ಕೃತಿಕ ಮತ್ತು ನನ್ನ ಅಳಿಯ ಸುಹಾಸ್, ಹಾರಿಕಾ, ಮೊಮ್ಮಕ್ಕಳು ಸರಿಯು ಮತ್ತು ರಿಯಾ, ಅವರು ಕೂಡ ಇವಾಗ ಬರ್ತಡೇ ಹಾಡಾಡಿ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಖುಷಿ ಇದೆಯೋ ನನಗೆ ಅರ್ಥ ಆಗ್ತಾಯಿಲ್ಲ. ಮಕ್ಕಳು ಇಂಥ ಒಂದೊಂದು ಫಂಕ್ಷನ್ನಲ್ಲಿ ಆಡ್ತಾರೆ, ಆದರೆ ಅವರು ಒಂದು ಖುಷಿಯಿಂದ ಆಟ ಆಡಿಕೊಂಡು ಇದ್ದಾರೆ. ಕೋಲಾರಿಂದ ಪರ್ವೇಸ್ ಅಂತ ಬಂದಿದ್ದಾರೆ, ಹೊಸಕೋಟೆಯಿಂದ ನಮ್ಮ ಲಕ್ಷ್ಮಣ್ ಗೌಡರು ಬಂದಿದ್ದಾರೆ, ಆಮೇಲೆ ಶರೀಫ್ ಬಂದಿದ್ದಾರೆ, ಮುಳಬಾಗಲು ನಮ್ಮ ಎಲ್ಲ ಸೀನಿಯರ್ ಲೀಡರ್ಸು ವೆಂಕಟರಾಮಣ್ಣ, ಜಗದೀಶು ಮತ್ತು ಇನ್ನೂ ಕೆಲವು ಪದಾಧಿಕಾರಿಗಳು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಗಿಲ್ ವೆಂಕಟೇಶು. ನನಗೆ ಇದೇ 86ರಲ್ಲಿ ಮುನ್ಸಿಪಲ್ ಕೌನ್ಸಿಲರ್ನಲ್ಲಿ ನಿಂತ್ಕೊಂಡಿದ್ದೆ. ಆವಾಗ ನಮ್ಮ ಕಾರ್ಗಿಲ್ ವೆಂಕಟೇಶು ನನ್ನ ಚಿಕ್ಕ ಮಗು ಇದ್ದಂಗೆ ನನ್ನ ಜೊತೆಗೆ ಓಡ್ಕೊಂಡು ಅಣ್ಣ 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 ಅಂತ ಬರ್ತಾ ಇರೋದು, ಅಷ್ಟು ಪ್ರೀತಿ ಇಟ್ಕೊಂಡಿದ್ದ ವ್ಯಕ್ತಿ. ಅವೆಲ್ಲ ನೆನೆಸ್ಕೊಂಡ್ರೆ ಆ ದಿನಗಳು ಆ ಥರ ಒಂದು ಉತ್ಸಾಹ ಬರುತ್ತೆ. ಅದೇ ಹೇಳಿದ್ರಲ್ವ 63 ಅಂತ ಹೇಳೋಕ್ಕಾಗಲ್ಲ ಅಣ್ಣ 36 ಅಂತ ಹೇಳಿಬಿಟ್ಟು ಹೇಳ್ತಾರ ವಿಷಯ, ಆ ದಿನಗಳು ಜ್ಞಾಪಕ ಬರುತ್ತೆ. ನಮ್ಮ ವೆಂಕಟಪತಿ ಅಂಬ್ಲಿಕಲ್ಲು ಅವ್ರಿಗೊಂದು ಪದವಿಯನ್ನು ಮೊನ್ನೆ ಉಪಾಧ್ಯಕ್ಷರು ಮಾಡಿದ್ವಿ ಜಿಲ್ಲಾ SC/ST ಇದಕ್ಕೆ. ಅದೇ ರೀತಿ ಕಾರ್ಯಕ್ರಮ ನಿರ್ವಹಿಸಿ ಇವಾಗ 3-4 ಜನ ಪದಾಧಿಕಾರಿಗಳು ಮಾಡಿದ್ದಾರೆ. ನಮ್ಮ ವೆಂಕಟೇಶು ಎಲ್ಲರನ್ನೂ ಒಟ್ಟುಗೂಡಿಸ್ತಾ ಇದ್ದಾರೆ. ಸೀನಿಯರ್ ವೆಂಕಟರಾಮಣ್ಣ ಬಡಬಗ್ಗರ್ನಲ್ಲಿ ಮಾತಾಡೋದಕ್ಕೆ ಅವರು, ನಮ್ಮ ಇವಾಗ CPM ಗೋಪಾಲ್ ಅವರು ಬಂದಿದ್ದರು. ಅಂದರೆ ಪಾರ್ಟಿ ಅಲ್ಲ, ಅಭಿಮಾನ. ನನ್ನ ಮೇಲೆ ಎಲ್ಲ ಪಾರ್ಟಿಯವರು ಅಭಿಮಾನ ಇಟ್ಟಿದ್ದಾರೆ, ಆದರೆ ನಾನು ಮಾತ್ರ ಯಾವತ್ತೂ ಕಾಂಗ್ರೆಸ್ಸೇ. ಕಾಂಗ್ರೆಸ್ಸು ಸ್ವತಂತ್ರ ತಂದು ಕೊಟ್ಟಿದೆ, ಲೋಪದೋಷಗಳು ಎಲ್ಲ ಪಾರ್ಟಿನಲ್ಲೂ ಇರುತ್ತೆ, ಅದನ್ನು ನಾವು ಗಣನೆಗೆ ತೆಗೆದುಕೋಬಾರ್ದು. ಆದರೆ ಒಳ್ಳೆ ದಿನ ಬರೋದಕ್ಕೆ ಏನು ಮಾಡಿದೆ ಕಾಂಗ್ರೆಸ್ ಅನ್ನೋ ಪಕ್ಷ, ಹಿಂದೆ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದ್ರೆ ಅದ್ರ ಕಾಂಗ್ರೆಸ್ನ ಭವಿಷ್ಯ ಏನು ಅಂತ ಗೊತ್ತಾಗುತ್ತೆ. ಅದನ್ನು ಅರಿವು ಮಾಡಿಕೊಂಡು ಎಲ್ಲ ಮಾಡಬೇಕು. ಜನಸೇವೆಯೇ ಜನಾರ್ದನ ಸೇವೆ, ನಾನು ಆ ರೀತಿಯಲ್ಲಿ ನಡ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸೇವೆಗೆ ನಾನು ಸದಾ ಸಿದ್ಧನಿರ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.